Hello friends, namaste. Welcome back to my channel, Beautify Your Place. Ivaga beske kala irodrinda mavinkayinda gojju hege madodu anta nodona. Idanna sulabhavagi maneyalliro samagrigalinda madabahudu. Idu tiffin ge ootakke nanchkolakke tumba chenagirutte. Bekagiruva samagrigalu mavinkayi, enne, bella, mente kaalu, arishina pudi, achkarad pudi, uppu ಹಾಗೂ ನೀರು. ಮಾಡುವ ವಿಧಾನ: ಮಾವಿನಕಾಯಿ ತುದಿನ ಕತ್ತರಿಸ್ಕೊಂಡು ಮಾವಿನಕಾಯಿ ಪೂರ್ತಿ ಹಸಿರು ಸಿಪ್ಪೆನ ಈ ಥರ ತೆಗೆದಿಟ್ಕೊಳ್ಳಿ. ನೋಡಿ, ಇವಾಗ ಪೂರ್ತಿ ಮಾವಿನಕಾಯಿನ ಈ ಥರ ತುಳಿದಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಮೆಂತ್ಯಕಾಳನ್ನ ಕೆಂಪಿಗೆ ಘಮ ಬರೋಷ್ಟು ಹುರಿದುಕೊಂಡು ಇದನ್ನು ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಬಿ ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ತುರ್ದಿಟ್ಕೊಂಡಿರೋ ಎಲ್ಲ ಮಾವಿನಕಾಯಿನ ಇದಕ್ಕೆ ಹಾಕಬೇಕು. ಒಂದು ಅರ್ಧ ಗ್ಲಾಸು ಅಥವಾ ಇದು ಮುಣುಗುವಷ್ಟು ನೀರು ಹಾಕಿ 4-5 ನಿಮಿಷ ಕುದಿ ಬರೋ ಹಾಗೆ ಮಾಡಿ ನೋಡಿ, ಈ ಹದಕ್ಕೆ ಬರೋ ಅಷ್ಟು ಕುದಿಸ್ಕೋಬೇಕು. ಮಕ್ಕಳು ಪ್ರತಿಯೊಂದಕ್ಕೂ ಜ್ಯಾಮ್ ಅಥವಾ ಸಾಸ್ ಕೇಳ್ತಾ ಇರ್ತಾರೆ, ಆದರೆ ಈ ಮಾವಿನಕಾಯಿ ಗೊಜ್ಜು ಎಲ್ಲದಕ್ಕೂ ಹೊಂದ್ಕೊಳುತ್ತೆ. ಬ್ರೆಡ್ ಸಂಜೆ ಹೊತ್ತು ಟೋಸ್ಟ್ ಮಾಡಿ ಸ್ನ್ಯಾಕ್ ಥರ ಈ ಗೊಜ್ಜನ್ನು ಅದಕ್ಕೆ ಸವರಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. 4-5 ನಿಮಿಷ ಮಾವಿನಕಾಯಿ ಗೊಜ್ಜು ಬೆಂದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾಗದ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಕಲಕಿ. ಇದು ಸ್ವಲ್ಪ ಕೆಂಪಕ್ಕೆ ಕಾಣಿಸುತ್ತೆ ಖಾರದ ಪುಡಿ ಹಾಕಿರೋದ್ರಿಂದ. ಇವಾಗ 1 ಅಥವಾ 1.5 ಸ್ಪೂನಷ್ಟು ನಾವು ಆವಾಗಲೇ ಮೆಂತೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಸೋಣ. ಈ ಬೆಲ್ಲ ನಾನು ಕರಗಿಸಿ ಶೋಧಿಸಿಟ್ಕೊಂಡಿದ್ದೀನಿ. ಇದನ್ನು ಈ ಗೊಜ್ಜಿಗೆ ಹಾಕಿ ಚೆನ್ನಾಗಿ ಕಲಕೋಣ. ಒಂದು ಸಲ ನೀವು ರುಚಿ ನೋಡಿ, ಕಾಯಿ ತುಂಬ ಹುಳಿಯಾಗಿದ್ದರೆ ಬೆಲ್ಲನ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೋಬಹುದು. ನೋಡಿ, ಗೊಜ್ಜು ಈ ರೀತಿ ತಯಾರಾಗಿ ಪಾತ್ರೆಯಿಂದ ಬಿಟ್ಕೊಂಡು ಬರ್ತಾಯಿದೆ. ಈ ಹದಕ್ಕೆ ಗೊಜ್ಜು ತಯಾರಾದ ಮೇಲೆ ಸ್ಟೌನ ಆರಿಸ್ಬಿಡಿ. ಕೊನೆಯದಾಗಿ ಅಡುಗೆ ಎಣ್ಣೆ ಕಾಯಿಸಿ ತಣ್ಣಗಾಗಿಸ್ಕೊಂಡ ಮೇಲೆ ಈ ಗೊಜ್ಜಿಗೆ ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ. ಇವಾಗ ಇದು ತಯಾರಾಗಿದೆ. ಒಂದು ಗ್ಲಾಸ್ ಜಾರ್ನಲ್ಲಿ ಸುಮಾರು 1 ವಾರ ಅಥವಾ 10 ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಇದನ್ನು ಸವಿಬೋದು. ಈ ಮಾವಿನಕಾಯಿ ಗೊಜ್ಜು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇದನ್ನು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮರೀಬೇಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.